ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ವಿಳಂಬವಾಗ್ತಿರುವುದಕ್ಕೂ ಮತ್ತು ಆರ್ಥಿಕ ಇಲಾಖೆ ಸೂಚನೆ ವಿಚಾರವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ ಆಯಾ ತಿಂಗಳ ಇಪ್ಪತ್ತರ ಒಳಗಾಗಿ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮಾವಣೆ ಮಾಡುವಂತೆ ಆರ್ಥಿಕ ಇಲಾಖೆ ಸೂಚನೆ ನೀಡಿತ್ತು ಈ ಬಗ್ಗೆ ಬೆಳಗಾವಿಯಲ್ಲಿ ಸಚಿವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದು ಎರಡು ತಿಂಗಳದ್ದು ಎಲ್ಲರಿಗೂ ಹಣ ಬಂದಿದೆ ಎಂದಿದ್ದಾರೆ ಈ ತಿಂಗಳದ್ದು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನರಿಗೆ ಸರ್ಕಾರದಿಂದ ಹಣಗಡೆ ಹಣ ಬಿಡುಗಡೆ ಆಗಿದೆ ಕೆ ವೈ ಸಿ ತೊಂದರೆ ತಾಂತ್ರಿಕ ತೊಂದರೆ ಆಗದ್ದರಿಂದ ಹಣ ವರ್ಗಾವಣೆಗೆ ತೊಂದರೆ ಆಗಿದೆ ಸರ್ಕಾರದಿಂದ ಹಣ ಬರೋದು ಕೂಡ ಲೇಟ್ ಆಗ್ತಿದೆ ಸರ್ಕಾರದಿಂದ ಹಣ ಬರೋದು ಲೇಟ್ ಆಗ್ತಾ ಇದೆ ಮೂರನೇ ತಿಂಗಳಿಗೇನೆ ಇದನ್ನು ಗಮನಿಸಬೇಕು ಗೃಹಲಕ್ಷ್ಮಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇನ್ನೂ ನಿರುದ್ಯೋಗ ಪತ್ತೆಯಾಗಿ ಇನ್ನೂ ಗೊತ್ತಾಗಿಲ್ಲ ಬಸ್ ಒಂದೇ ಫ್ರೀಯಾಗಿ ಓಡಾಡ್ತಿರೋದು ಕರೆಂಟ್ ವಿಚಾರದಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿವೆ ಇನ್ನೂರು ವರೆಗೆ ಉಚಿತ ಈಗ ಎರಡೇ ತಿಂಗಳು ಕರೆಕ್ಟಾಗಿ ಹಣ ಕೊಟ್ಟಿರೋದು ಅದರಲ್ಲಿ ಎಲ್ಲಿ ಎಷ್ಟು ಜನಕ್ಕೆ ತಲುಪೈದು ಗೊತ್ತಿಲ್ಲ ಸರ್ಕಾರದಿಂದ ಹಣ ಬರೋದು ಲೇಟ್ ಆಗ್ತಿದೆ ಅಂತ ಸಚಿವರೇ ಹೇಳಿದ್ದಾರೆ ಆದರೆ ತಡವಾದರೂ ಒಮ್ಮೆ ನಾಲ್ಕು ಸಾವಿರ ಹಣ ಜಮಾವಣೆ ಆಗುತ್ತೆ ಆಗಸ್ಟ್ ಮೂವತ್ತರ ನಂತರ ನೋಂದಣಿ ಮಾಡಿಸೋರಿಗೆ ಒಂದು ಕಂತಿನ ಹಣ ಬಂದಿದೆ ಎಂದು ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಇಲಾಖೆಯಿಂದ ಆಗ್ತಿದೆ ಬೆಂಗಳೂರಿನ ಬಾಲಭವನದಲ್ಲಿ ಪ್ರತಿಯೊಂದು ಜಿಲ್ಲೆಯ ಸಿ ಡಿ ಪಿ ಓ ಕರೆದು ಕ್ಲಿಯರ್ ಮಾಡ್ತಿದ್ದೇವೆ ಆರ್ಥಿಕ ಇಲಾಖೆಯ ಸುತ್ತೋಲೆಯನ್ನು ನೋಡಿದ್ದೇನೆ ಇದು ಭಾಳ ಒಳ್ಳೆಯದು ಜನರಿಗೆ ಹಣ ಯಾವಾಗ ಬರುತ್ತೆ ಅಂತ ಗೊಂದಲವಿತ್ತು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ವಿಶ್ವಾಸವಿದೆ ಆರ್ಥಿಕ ಇಲಾಖೆ ಹೀಗೆ ಮಾಡುವುದರಿಂದ ಒಳ್ಳೆಯದಾಗಿದೆ ಸರ್ಕಾರದಿಂದ ಖಾತೆಗೆ ಹಣ ಬರಲು ಇಪ್ಪತ್ತೈದು ದಿನ ಬೇಕಾಗುತ್ತಿತ್ತು ಈಗ ಅದನ್ನು ಭಾಳ ಸರಳೀಕರಣ ಮಾಡಿದ್ದೇವೆ ಸರ್ಕಾರದ ಟ್ರೆಷರಿಗೆ ಕಳಿಸಿದ ಅಲ್ಲಿಂದ ಕಳಿಸಿ ಅಲ್ಲಿಂದ ನಮ್ಮ ಇಲಾಖೆಯ ಪ್ರಧಾನ ಕಚೇರಿಯಿಂದ ಎಲ್ಲರಿಗೂ ಹಣ ಹೋಗುವಂತೆ ಮಾಡಿದ್ದೇವೆ ಇಪ್ಪತ್ತ್ಮೂರು ಲಕ್ಷ ಜನರದ್ದು ಕೆ ವೈ ಸಿ ಆಧಾರ್ ಇತ್ಯಾದಿ ತೊಂದರೆ ಇತ್ತು ಅಂತ ಒಂದು ಕಡೆ ಟೆಕ್ನಿಕಲ್ ಇಶ್ಯೂ ಅಂತಾರೆ ಮತ್ತೊಂದು ಕಡೆ ಕೆಲವರು ಲೇಟಾಗಿ ನೋಂದಾಯಿಸ್ಕೊಂಡ್ರು ಅಂತಾರೆ ಇನ್ನೊಂದು ಸಲ ಸರ್ಕಾರದಿಂದಲೇ ಹಣ ಬಿಡುಗಡೆ ಲೇಟ್ ಆಗ್ತಿದೆ ಅನ್ನೋದನ್ನ ಸಚಿವರೇ ಒಪ್ಕೊಂಡಿದ್ದಾರೆ ಒಟ್ನಲ್ಲಿ ಲೇಟಾದರೂ ಸರಿ ಎರಡು ತಿಂಗಳದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತವ್ರೆ ಅಕೌಂಟಿಗೆ ಬಿದ್ದ ಮೇಲೆ ಜನ ಉತ್ತರ ಕೊಡ್ತಾರೆ ಅಥವಾ ಬೀಳದೆ ಇದ್ದರೆ ಉತ್ತರವನ್ನು ಕೊಡ್ತಾರೆ